ಶ್ರೋತೃಗಳೇ ಈಗ ವಿಶ್ವ ರಕ್ತದಾನಿಗಳ ದಿನದ ಸಂದರ್ಭದಲ್ಲಿ ರಕ್ತದಾನದ ಮಹತ್ವವನ್ನು ಕುರಿತಂತೆ ಮಡಿಕೇರಿಯ ರೆಡ್ ಕ್ರಾಸ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಹೆಚ್ ಆರ್ ಮುರಳೀಧರ್ ಅವರೊಂದಿಗೆ ಸಂದರ್ಶ ಆತ್ಮೀಯ ಶ್ರೋತೃಗಳೇ ನಮಸ್ಕಾರ ಇಂದು ಜೂನ್ ಹದಿನಾಲ್ಕು ವಿಶ್ವ ರಕ್ತದಾನಿಗಳ ದಿನ ಅನ್ನದಾನ ಅಂಗಾಂಗದಾನ ನೇತ್ರದಾನ ಹೀಗೆ ಬಹಳಷ್ಟು ದಾನಗಳಿವೆ ಅದರಲ್ಲಿ ಶ್ರೇಷ್ಠವಾದಂತಹ ಮತ್ತೊಂದು ದಾನ ಅಂದರೆ ರಕ್ತದಾನ ಈ ಬಾರಿಯ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಶ್ವ ರಕ್ತದಾನಿಗಳ ದಿನದ ಘೋಷವಾಕ್ಯ ಈ ರೀತಿ ಇದೆ ರಕ್ತವನ್ನು ನೀಡಿ ಪ್ಲಾಸ್ಮಾವನ್ನು ನೀಡಿ ಜೀವನವನ್ನು ಹಂಚಿಕೊಳ್ಳಿ ಆಗಾಗ್ಗೆ ರಕ್ತವನ್ನು ಹಂಚಿಕೊಳ್ಳಿ ಅಂತ ಇದು ರಕ್ತ ಅಥವಾ ಪ್ಲಾಸ್ಮಾದ ಅಮೂಲ್ಯವಾದ ಉಡುಗೊರೆಯನ್ನು ನೀಡುವ ಮೂಲಕ ಪ್ರತಿಯೊಬ್ಬ ವ್ಯಕ್ತಿಯು ವಹಿಸಬಹುದಾದಂತಹ ಪಾತ್ರವನ್ನು ಒತ್ತಿ ಹೇಳುತ್ತದೆ ಹಾಗಾಗಿ ಈ ಸಂದರ್ಭದಲ್ಲಿ ಈ ದಿನವನ್ನು ಯಾಕಾಗಿ ಆಚರಿಸಲಾಗ್ತದೆ ರಕ್ತದಾನದ ಮಹತ್ವವೇನು ಇದೆಲ್ಲದರ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸುವ ಸಲುವಾಗಿ ಈ ಕಾರ್ಯಕ್ರಮವಿದೆ ನಿಮಗೆ ಮಾಹಿತಿಯನ್ನು ನೀಡೋದಕ್ಕಾಗಿ ಈಗ ನಮ್ಮ ಜೊತೆಗಿದ್ದಾರೆ ಹೆಚ್ ಆರ್ ಮುರಳೀಧರ್ ಅವರು ಇವರು ಕೊಡಗು ರೆಡ್ ಕ್ರಾಸ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರೇ ನಿಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಈಗ ಮೊದಲಿಗೆ ಹೇಳಿ ಜೂನ್ ಹದಿನಾಲ್ಕನ್ನು ಯಾಕೆ ವಿಶ್ವ ರಕ್ತದಾನಿಗಳ ದಿನವನ್ನಾಗಿ ಆಚರಿಸಲಾಗ್ತದೆ ಇದರ ಹಿನ್ನೆಲೆ ಏನು ಅಂತ ಪ್ರತಿ ವರ್ಷ ಜೂನ್ ಹದಿನಾಲ್ಕರಂದು ಅಂತಾರಾಷ್ಟ್ರೀಯ ರಕ್ತದಾನಿಗಳ ದಿನವನ್ನು ಆಚರಿಸಲಾಗ್ತದೆ ವಿಶ್ವದ ಅರ್ಧದಷ್ಟು ರಾಷ್ಟ್ರಗಳಲ್ಲಿಂದು ರಕ್ತದ ಕೊರತೆ ಇದ್ದು ಕೊರತೆಯನ್ನು ನೀಗಿಸುವುದು ಈ ದಿನದ ಪ್ರಮುಖ ಉದ್ದೇಶವಾಗಿದೆ ಯಾವುದೇ ವ್ಯಕ್ತಿ ಇನ್ನೊಬ್ಬರ ಜೀವ ಉಳಿಸಲು ತನ್ನ ರಕ್ತವನ್ನು ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಸ್ವಯಂ ಪ್ರೇರಣೆಯಿಂದ ನೀಡುವುದಕ್ಕೆ ರಕ್ತದಾನ ಅನ್ನುತ್ತಾರೆ ವರ್ಷವಿಡೀ ರಕ್ತಕ್ಕೆ ನಿರಂತರ ಬೇಡಿಕೆ ಇರುತ್ತದೆ ಇದಕ್ಕೆ ಕಾರಣ ನಿರಂತರವಾಗಿ ತುರ್ತು ಚಿಕಿತ್ಸೆ ದುರ್ಘಟನೆ ಅಪಘಾತ ಸಂದರ್ಭಗಳು ಬರುತ್ತಿರುತ್ತದೆ ಜೊತೆಗೆ ಕ್ಯಾನ್ಸರ್ ರೋಗಿಗಳು ಗರ್ಭಿಣಿ ಸ್ತ್ರೀಯರು ಹಿಮೋಪೋಲಿಯಾ ಮುಂತಾದ ರೋಗಿಗಳೆಲ್ಲರಿಗೂ ರಕ್ತದ ಅವಶ್ಯಕತೆ ಇರುತ್ತದೆ ಹೌದು ನೀವು ಹೇಳ್ತಾ ಇರುವ ಹಾಗೆ ರಕ್ತದ ಅವಶ್ಯಕತೆ ಇರುವವರಿಗೆ ರಕ್ತವನ್ನು ಪೂರೈಸುವುದು ಇದರ ಉದ್ದೇಶ ಅಂತ ರಕ್ತದಾನದ ಉದ್ದೇಶ ಅಂತ ಹೇಳ್ತೀರಿ ತುಂಬ ಜನ ರೋಗಿಗಳಿಗಿರ್ಬೋದು ಅಥವಾ ಶಸ್ತ್ರಚಿಕಿತ್ಸೆ ನಡೆಯುವಂಥ ಸಂದರ್ಭದಲ್ಲಿ ಅಥವಾ ಗರ್ಭಿಣಿಯರಿಗೆ ಈ ಎಲ್ಲ ಸಂದರ್ಭಗಳಲ್ಲಿ ರಕ್ತದ ಅವಶ್ಯಕತೆ ತುರ್ತಾಗಿರ್ತದೆ ಅಂತಹ ಸಂದರ್ಭದಲ್ಲಿ ರಕ್ತದ ಅವಶ್ಯಕತೆ ಇರೋದರಿಂದ ರಕ್ತದಾನಿಗಳ ಸಂಖ್ಯೆ ಹೆಚ್ಚಬೇಕು ಅನ್ನೋದು ಅರಿವನ್ನು ಮೂಡಿಸುವಂಥದ್ದು ಈ ದಿನದ ಉದ್ದೇಶ ಅಂತ ಹೇಳ್ತಿದ್ದೀರಿ ಹೌದು ಈಗ ಮುಂದುವರ್ಸ್ತಾ ರಕ್ತದಾನ ಯಾಕಾಗಿ ಮಾಡಬೇಕು ಇದರ ಮಹತ್ವ ಏನು ಅಂತ ಹೇಳ್ತೀರಾ ಈಗಾಗಲೇ ಹೇಳಿದಾಗೆ ಕ್ಯಾನ್ಸರ್ ರೋಗಿಗಳು ಗರ್ಭಿಣಿ ಸ್ತ್ರೀಯರು ಅಪಘಾತ ಸಂದರ್ಭದಲ್ಲಿ ರಕ್ತದಾನದ ಅಗತ್ಯವಿರುತ್ತದೆ ಇದರಲ್ಲಿ ಈಗ ಪ್ರಚಲಿತವಾಗಿ ಇರುವಂತಹ ಡೆಂಗಿ ಜ್ವರ ಈ ಇದು ಬಂದಾಗಲೂ ಕೂಡ ರಕ್ತ ಬೇಕಾಗತ್ತೆ ಪ್ಲೇಟ್ಲೆಟ್ಸ್ ಬೇಕಾಗತ್ತೆ ಅದಕ್ಕಾಗಿ ರಕ್ತದಾನದ ಅವಶ್ಯಕತೆ ಇದೆ ಮತ್ತೆ ರಕ್ತಕ್ಕೆ ಪರ್ಯಾಯ ವಸ್ತು ಯಾವುದೂ ಇಲ್ಲ ಕೃತಕವಾಗಿ ರಕ್ತವನ್ನ ಉತ್ಪಾದಿಸಲು ಕೂಡ ಆಗೋದಿಲ್ಲ ಹೌದು ರಕ್ತವನ್ನು ಮನುಷ್ಯನ ದೇಹದಿಂದ ದಾನ ಮಾಡಿದ್ರೆ ಮಾತ್ರ ಪಡೆಯಬಹುದು ರಕ್ತದಾನ ಮಾಡೋದಕ್ಕೆ ಯಾವುದೇ ಅಂಜಿಕೆಯೂ ಬೇಡ ರಕ್ತದಾನ ಮಾಡಿದ ಕೆಲವೇ ಕ್ಷಣದಲ್ಲಿ ದಾನಿಯ ದೇಹದಲ್ಲಿ ರಕ್ತದ ಉತ್ಪತ್ತಿ ಪ್ರಾರಂಭವಾಗ್ತದೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ದಾನ ಮಾಡಿದ ಪ್ರಮಾಣದಷ್ಟೇ ರಕ್ತ ಪುನರುತ್ಪತ್ತಿ ಆಗ್ತದೆ ಅದರಿಂದ ರಕ್ತದಾನ ಮಾಡೋದಕ್ಕೆ ಯಾವುದೇ ಹೆದರಿಕೆ ಪಡಬಾರದು ರಕ್ತದಾನ ಮಾಡಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದೆರಡು ವಾರದಲ್ಲಿ ರಕ್ತದ ಎಲ್ಲ ಅಂಶ ರಕ್ತದಲ್ಲಿ ಸಂಪೂರ್ಣವಾಗಿ ತುಂಬಿಕೊಳ್ತದೆ ರಕ್ತದಾನ ಮಾಡಲು ಮತ್ತು ಸುಧಾರಿಸಿಕೊಳ್ಳಲು ಒಟ್ಟು ಮೂವತ್ತು ನಿಮಿಷಕ್ಕೂ ಹೆಚ್ಚಿನ ಸಮಯ ಬೇಕಾಗ್ತದೆ ಹ್ಮ್ ಹ್ಮ್ ಈಗ ಹೇಳಿದ್ರಿ ನೀವು ಯಾವ ರೀತಿ ರಕ್ತ ಪುನರುತ್ಪತ್ತಿ ಆಗುತ್ತೆ ಅಂತ ಹೇಳಿ ಈಗ ರಕ್ತದಾನವನ್ನು ಯಾರ್ಯಾರು ಮಾಡಬಹುದು ಹಾಗೆ ಯಾರ್ಯಾರು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಹೇಳ್ತೀರಾ ಹಾಗೆ ಒಬ್ಬ ವ್ಯಕ್ತಿಯ ತೂಕ ಎಷ್ಟಿರಬೇಕು ರಕ್ತದಾನ ಮಾಡೋದಕ್ಕೆ ಅಂತ ಹೇಳಿ ಖಂಡಿತವಾಗಿ ರಕ್ತದಾನ ಮಾಡಲು ಹೆಣ್ಣು ಗಂಡು ಎಂಬ ಭೇದ ಇಲ್ಲ ಹದಿನೆಂಟು ವರ್ಷದಿಂದ ಅರವತ್ತು ವರ್ಷದ ಒಳಗಿರುವ ಎಲ್ಲ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಬಹುದು ಗಂಡಸರು ಮೂರು ತಿಂಗಳಿಗೊಮ್ಮೆ ಹಾಗೂ ಹೆಂಗಸರು ನಾಲ್ಕು ತಿಂಗಳಿಗೊಮ್ಮೆ ರಕ್ತದಾನ ಮಾಡಬಹುದು ಗಂಡಸರು ಮೂರು ತಿಂಗಳಿಗೊಮ್ಮೆ ಹೆಂಗಸರು ತಿಂಗಳಿಗೊಮ್ಮೆ ರಕ್ತದಾನಿಯ ತೂಕ ಕನಿಷ್ಠ ನಲವತ್ತೈದು ಕಿಲೋಗ್ರಾಮ್ ಗಿಂತ ಹೆಚ್ಚಿಗೆ ಇರಬೇಕು ನಲವತ್ತೈದು ಕೆಜಿಗಿಂತ ಜಾಸ್ತಿ ಇರಬೇಕು ರಕ್ತದಾನಿಯಲ್ಲಿ ರಕ್ತದ ಹಿಮೋಗ್ಲೋಬಿನ್ ಅಂಶ ಸದೃಢವಾಗಿರಬೇಕು ಹನ್ನೆರಡು ಪಾಯಿಂಟ್ ಐದು ಗ್ರಾಮಗಿಂತ ಅಧಿಕವಿರಬೇಕು ಹೇಗಿದ್ರೆ ರಕ್ತದಾನ ಮಾಡಬಹುದು ಇನ್ನು ಯಾವ ಯಾವ ವ್ಯಕ್ತಿಗಳು ರಕ್ತದಾನ ಮಾಡಬಾರ್ದು ಅಂತ ಸ್ವಲ್ಪ ಹೇಳಿ ಅಂದ್ರೆ ಈಗ ಆರೋಗ್ಯದಲ್ಲಿ ಯಾವ ರೀತಿಯ ತೊಂದರೆಗಳು ಇರುವವರು ಮಾಡಬಾರ ಈಗ ಹೇಳಿದಾಗ ಹದಿನೆಂಟರಿಂದ ಅರವತ್ತು ವರ್ಷದ ಒಳಗಿರುವ ಎಲ್ಲಾ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಬಹುದು ಹೌದು ಅದರಿಂದ ಆರೋಗ್ಯವಂತ ಅಂತ ಹೇಳಿದ್ರೆ ಆರೋಗ್ಯವಿಲ್ಲದೆ ಅವರಲ್ಲಿ ಬೇರೆ ಶುಗರ್ ಅಥವಾ ಇನ್ ಯಾವುದೇ ಕಾಯಿಲೆಗಳಿದ್ದಾಗ ಅವರಿಗೆ ಮಾಡೋದಕ್ಕೆ ಬರೋದಿಲ್ಲ ಸಕ್ಕರೆ ಕಾಯಿಲೆ ಇದ್ದವರು ಮಾಡಬಾರ್ದು ಆಮೇಲೆ ಇನ್ನು ಯಾವ ಕಾಯಿಲೆಗಳೆಲ್ಲ ಇದ್ದವ್ರು ಮಾಡಬಾರ್ದು ಕೆಲವೊಂದು ಗುಪ್ತ ಕಾಯಿಲೆಗಳನ್ನ ನಾವು ಲ್ಯಾಬಲ್ಲಿ ಫೈಂಡ್ ಔಟ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ ಅದರ ಮೊದಲು ಗೊತ್ತಾಗೋದಿಲ್ಲ ಹೌದು ಈಗ ಹೆಚ್ ಇದ್ದವರು ಮಾಡಬಾರ್ದು ಕ್ಯಾನ್ಸರ್ ರೋಗಿಗಳು ಅಂತ ರೋಗಿಗಳಿಗೆ ರಕ್ತದಾನ ಮಾಡೋದಕ್ಕೆ ಆಗೋದಿಲ್ಲ ಈಗ ಬಿ ಪಿ ಇರುತ್ತೆ ಅಧಿಕ ರಕ್ತದೊತ್ತಡ ಅದೇ ಯಾರು ಮಾಡಬಾರ್ದು ಅಂತ ಹೇಳೋ ಒಂದು ಲಿಸ್ಟ್ ಅನ್ನ ಕೊಡ್ತೇನೆ ಮದ್ಯಪಾನ ಮತ್ತು ಮಾದಕ ದ್ರವ್ಯ ಸೇವನೆ ಮಾಡಿದಾಗ ರಕ್ತದಾನ ಮಾಡಬಾರದು ಮಹಿಳೆಯರು ತಿಂಗಳ ಋತುಚಕ್ರದ ಸಮಯದಲ್ಲಿ ಗರ್ಭಿಣಿಯಾಗಿದ್ದಾಗ ಎದೆ ಹಾಲು ಉಣಿಸ್ತಿರುವಾಗ ಮತ್ತು ಹೆರಿಗೆಯ ನಂತರ ಆರು ತಿಂಗಳು ರಕ್ತದಾನ ಮಾಡಬಾರದು ರಕ್ತಹೀನತೆ ಕ್ಷಯ ಅಧಿಕ ರಕ್ತದೊತ್ತಡ ಕಾಮಲೆ ಬಿಳಿ ಕಾಮಲೆ ಐ ವಿ ರೋಗವಿರುವವರು ರಕ್ತದಾನ ಮಾಡಬಾರದು ನಾವು ಈಗಾಗಲೇ ಮಾತಾಡಿದ್ದೇವೆ ಹೌದು ಯಾವುದೇ ವ್ಯಕ್ತಿ ಕಾಯಿಲೆಯ ವಿರುದ್ಧ ಲಸಿಕೆ ಪಡೆದಿದ್ದರೆ ಅಂತಹ ವ್ಯಕ್ತಿ ಲಸಿಕೆ ಪಡೆದ ನಾಲ್ಕು ವಾರಗಳವರೆಗೆ ರಕ್ತದಾನ ಮಾಡಬಾರದು ಹ ಅಂದ್ರೆ ಒಂದು ತಿಂಗಳು ಅವರು ರಕ್ತದಾನ ಮಾಡಬಾರ್ದು ಈಗ ಒಬ್ಬ ಆರೋಗ್ಯವಂತ ವ್ಯಕ್ತಿ ಎಷ್ಟು ಬಾರಿ ರಕ್ತದಾನ ಮಾಡಬಹುದು ಹಾಗೆ ರಕ್ತದಾನ ಮಾಡೋದ್ರಿಂದ ಏನು ಲಾಭ ಇದೆ ಅಥವಾ ರಕ್ತದಾನ ಮಾಡೋದ್ರಿಂದ ಏನಾದರೂ ಸಮಸ್ಯೆ ಇದೆಯಾ ರಕ್ತದಾನ ಆರೋಗ್ಯವಂತರು ಗಂಡಸರಾದ್ರೆ ಮೂರು ತಿಂಗಳಿಗೆ ಒಂದು ಸಾರಿ ಹೆಂಗಸರಾದ್ರೆ ನಾಲ್ಕು ತಿಂಗಳಿಗೆ ಒಂದು ಸಾರಿ ರಕ್ತದಾನ ಮಾಡಬಹುದು ಹೌದು ನೀವು ಈಗಾಗಲೇ ಹೇಳಿದಿರಾ ಇನ್ನೊಮ್ಮೆ ಅದನ್ನ ಒತ್ತಿ ಹೇಳೋಣ ಮಾಡಬಹುದು ರಕ್ತದಾನ ಮಾಡುವುದರಿಂದ ದಾನಿಯ ದೇಹದಲ್ಲಿ ಹೊಸ ರಕ್ತ ಉತ್ಪತ್ತಿಗೆ ಪ್ರಯೋಜನ ಲಭಿಸುತ್ತದೆ ಹ್ಮ್ ಹ್ಮ್ ಮತ್ತೆ ದೇಹದಲ್ಲಿ ನವಶಕ್ತಿ ಚಾಲನೆಯಿಂದ ಕಾರ್ಯತತ್ಪರತೆ ಮತ್ತು ಉತ್ಸಾಹ ಹಾಗೂ ಜಾಪನ ಶಕ್ತಿ ವೃದ್ಧಿಯಾಗುತ್ತೆ ರಕ್ತದಾನ ಮಾಡೋದ್ರಿಂದ ಏನ್ ಪ್ರಯೋಜನ ಅಂದ್ರೆ ಬಹಳಷ್ಟು ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಜ್ಞಾನಶಕ್ತಿ ಕೂಡ ಹೆಚ್ಚುತ್ತೆ ಅಂತ ಹೇಳ್ತೀರಿ ಹೌದು ರಕ್ತದಾನ ಕೊಬ್ಬಿನಾಂಶ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಹೃದಯಘಾತವನ್ನ ಎಂಬತ್ತು ಪ್ರತಿಶತಕ್ಕಿಂತ ಜಾಸ್ತಿ ತಡೆಯಲು ಸಹಾಯಕಾರಿ ಈಗ ನಾವು ಸುಮಾರು ನೋಡ್ತಾ ಇದೇವೆ ಆಗಾಗ ಹಾರ್ಟ್ ತೊಂದರೆಯಿಂದ ಹೃದಯಾಘಾತದಿಂದ ಸಾವನ್ನಪ್ಪ ತಡಿಬೋದು ಸಮಸ್ಯೆಗಳನ್ನ ಒಂದಷ್ಟು ತಡಿಬಹುದು ಕಳೆದುಕೊಂಡ ರಕ್ತವನ್ನು ಮರುಪೂರೈಕೆ ಮಾಡಲು ದೇಹ ಅದೇ ಕ್ಷಣದಿಂದ ಕಾರ್ಯತತ್ಪರವಾಗುವುದರಿಂದ ಇದಕ್ಕೆ ಹೆಚ್ಚಿನ ಶಕ್ತಿಯ ಮತ್ತು ಪೋಷಕಾಂಶಗಳು ಅಗತ್ಯವಿದೆ ರಕ್ತದಾನದ ಬಳಿಕ ಸುಸ್ತಾಗುವುದು ಮತ್ತು ತಲೆ ಸುತ್ತುವುದು ಸಾಮಾನ್ಯವಾಗಿ ಕಂಡು ಬರ್ತದೆ ರಕ್ತದಾನಕ್ಕೂ ಮುನ್ನ ಕೊಂಚವಾದರೂ ಆಹಾರ ಸೇವಿಸುವುದು ಅಗತ್ಯ ಇಷ್ಟು ಅಂದ್ರೆ ರಕ್ತದಾನ ಮಾಡುವಾಗ ಇಷ್ಟೇ ಆಹಾರ ಸೇವಿಸಬೇಕು ಆತರ ಏನಾದರೂ ಇದೆಯಾ ಸ್ವಲ್ಪ ಈ ತರದ ಆಹಾರ ಸೇವಿಸಬೇಕು ಆತರ ಏನಾದ್ರೂ ಇದೆಯಾ ಇಲ್ಲ ತಮಗೆ ಎಷ್ಟು ಬೇಕಾದ ಶುಗರ್ ಕಡಿಮೆ ಮಾಡಬೇಕು ಅದು ಕೂಡಲೇ ಜಾಸ್ತಿ ಆಗಬೇಕು ಈಗ ಈ ರಕ್ತದಾನ ಮಾಡಿದ ನಂತರ ಏನು ಆಹಾರವನ್ನು ಸೇವಿಸಬೇಕು ತಕ್ಷಣ ಸೇವಿಸುವಂತದ್ದು ಹೇಗೆ ತಕ್ಷಣವಾಗಿ ನಾವು ಸಾಧಾರಣ ರಕ್ತದಾನ ಮಾಡಿದಲ್ಲಿ ಹ್ಮ್ ಆಪಲ್ ಅಥವಾ ಹಣ್ಣಿನ ರಸಗಳನ್ನ ಕೊಡ್ತೇವೆ ಸೇಬು ಅಥವಾ ಯಾವ್ದಾದ್ರು ಹಣ್ಣಿನ ರಸಗಳನ್ನ ಕುಡಿಸ್ತೀರಿ ರಕ್ತದಾನ ಮಾಡಿದ ಸ್ಥಳದಲ್ಲಿ ಕೊಟ್ಟು ಕಳಿಸ್ತೇವೆ ಇಷ್ಟೇ ಕೊಡಬೇಕು ಆ ಥರ ಏನಾದರೂ ಇದೆಯಾ ಅಲ್ಲ ನಾವು ತಗೊಳ್ಳೋದೇ ಒಂದು ಲಿಮಿಟೆಡ್ ಇದು ಏನುಂಟು ಅಷ್ಟನ್ನ ಮಾತ್ರ ತಗೊಳ್ತೇವೆ ಜಾಸ್ತಿಯಾಗಿ ತಗೊಳ್ಳೋದಿಲ್ಲ ಅದು ಒಂದು ದೇಹದಿಂದ ಎಷ್ಟು ತಗೊಳ್ಬೋದು ಅಂತ ಹೇಳಿದ ನಿರ್ಧಾರ ಇದೆ ಅದು ಅಷ್ಟು ಮಾತ್ರ ನಾವು ತಗೊಳ್ಳೋದು ಅದು ಅವರ ಈ ಶರೀರದ ಪ್ರಕೃತಿ ಮೇಲೆ ಬೇಕಾಗೋದಿಲ್ಲ ಎಲ್ಲ ಇದು ಟೆಸ್ಟ್ ಮಾಡಿ ಓಕೆ ಆದ್ರೆ ಮಾತ್ರ ಈ ರಕ್ತದಾನ ಮಾಡೋದಕ್ಕೆ ಮೊದಲು ನೀವು ಎಲ್ಲ ಟೆಸ್ಟ್ಗಳನ್ನ ಟೆಸ್ಟ್ಗಳನ್ನ ನಂತರ ಮಾಡ್ತೇವೆ ತಗೊಳ್ಳುವಾಗ ಅವರಿಗೆ ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಎಷ್ಟಿದೆ ಅವರಿಗೆ ರಕ್ತ ತಗೊಳ್ಳುವಷ್ಟು ಇದೆಯಾ ಅನ್ನೋದನ್ನ ನೋಡಿಕೊಂಡು ಈಗ ಬ್ಲಡ್ ಗ್ರೂಪ್ ನೋಡುವಂತದ್ದು ಇರ್ತದೆ ಅಥವಾ ಈಗ ಯಾವ್ದಾದ್ರು ಕಾಯಿಲೆಗಳು ಇದೆಯಾ ಅಂತ ಹೇಳಿ ಅವ್ರನ್ನ ಕೇಳುವ ಮೂಲಕವಾ ಅಥವಾ ನೀವು ಅವರ ರಿಪೋರ್ಟ್ ಏನಾದ್ರು ನಮ್ಮ ಸಂಸ್ಥೆ ಇಲ್ಲಿ ಅಂತ ಹೇಳಿದ್ರೆ ನಾವು ಆಯೋಜನೆ ಮಾಡ್ತೇವೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹೇಳಿದ್ರೆ ಎಲ್ಲಾ ತರದ ಕೆಲಸಗಳನ್ನು ಮಾಡ್ತೇವೆ ಹಾಗೆ ಇದು ಈಗ ನಮ್ಮ ಕೊಡಗು ಜಿಲ್ಲೆಯಲ್ಲಿ ನಮ್ಮದೇ ಆದ ಲ್ಯಾಬ್ ಇಲ್ಲ ನಮ್ಮದೇ ಆದ ಸ್ಟೋರೇಜ್ ಸೆಂಟರ್ ಇಲ್ಲ ನಾವು ಸರ್ಕಾರಿ ಕಾಲೇಜಿನ ರಕ್ತ ಕೇಂದ್ರಕ್ಕೆ ರಕ್ತ ನಿಧಿಗೆ ಅದನ್ನ ಕೊಡ್ತೇವೆ ಅಲ್ಲಿಂದ ನುರಿತ ವೈದ್ಯರು ಹಾಗೂ ಟೆಕ್ನಿಷಿಯನ್ ಬಂದು ಅದನ್ನು ಪರಿಗಣಿಸಿ ರಕ್ತವನ್ನ ತಗೊಳ್ತಾರೆ ಹೌದು ನಿಮ್ಮ ಸೇವೆಗಳ ಬಗ್ಗೆ ಮತ್ತೆ ಮಾತಾಡೋಣ ಈಗ ಬ್ಲಡ್ ಬ್ಯಾಂಕ್ಗಳಿರ್ತದೆ ರಕ್ತ ನಿಧಿಗಳು ಇರ್ತದೆ ಅವರು ಸಂಗ್ರಹಿಸುವ ಆ ಮೊದಲೇ ಅವರು ಟೆಸ್ಟ್ಗಳನ್ನ ಬಹುಶಃ ಮಾಡ್ತಾರೆ ಅಂತ ಅನ್ಕೊಳ್ತೇನೆ ಇಲ್ಲ ನಂತರ ಅದನ್ನು ಟೆಸ್ಟ್ ಮಾಡ್ತೇವೆ ಅಲ್ಲಿ ಮಿನಿಮಮ್ ಟೆಸ್ಟ್ ಅಂದ್ರೆ ಏನು ಬೇಕು ಅದನ್ನ ಮಾತ್ರ ಅಲ್ಲಿ ಲ್ಯಾಬ್ ಟೆಕ್ನಿಷಿಯನ್ಸ್ ಅಥವಾ ನಮ್ಮ ನುರಿತ ತಜ್ಞ ವೈದ್ಯರು ಅದನ್ನು ಪರಿಶೀಲಿಸಿ ನಂತರ ತಗೊಳ್ತೇವೆ ಮತ್ತೆ ಈಗ ರಕ್ತದಾನ ಮಾಡ್ಲಿಕ್ಕೆ ಬಂದಿರ್ತಾರೆ ವೈದ್ಯರು ಅದನ್ನೆಲ್ಲವನ್ನೂ ಪರೀಕ್ಷೆ ಮಾಡಿರ್ತಾರೆ ಅದೇ ಅವರ ಬೇರೆ ಆರೋಗ್ಯದ ಇದನ್ನ ನೋಡ್ಕೊಂಡು ಹಾಗಾದ್ರೆ ರಕ್ತ ಪರೀಕ್ಷೆಯನ್ನು ಮಾಡುವಂಥದ್ದು ಇರ್ತದೆ ಆಮೇಲೆ ರಕ್ತವನ್ನ ಕಲೆಕ್ಟ್ ಪರೀಕ್ಷೆ ಮಾಡೋದಿಲ್ಲ ರಕ್ತ ಕೊಡಲು ಅರ್ಹರ ಮೊದಲು ನೋಡ್ತೇವೆ ಅಲ್ಲಿ ರಕ್ತವನ್ನ ತಕೊಂಡು ನಂತರ ಅದನ್ನ ಟೆಸ್ಟಿಗೆ ಒಳಪಡಿಸ್ಲಾಗ್ತದೆ ಸಂಗ್ರಹ ಮಾಡಿ ಅದನ್ನ ಟೆಸ್ಟಿಗೆ ಒಳಪಡಿಸಿ ಅದನ್ನ ಪ್ಲೇಟ್ಲೆಟ್ಸ್ ಅನ್ನು ಬೇರ್ಪಡಿಸಿ ನಂತರ ಅದನ್ನ ರೋಗಿಗಳಿಗೆ ವಿತರಿಸುವಂಥದ್ದು ರಕ್ತ ನಿಧಿಯಿಂದ ಮಾಡ್ತಾರೆ ಅದಕ್ಕೆ ಇರುವ ಸೌಲಭ್ಯ ನಮ್ಮ ಕೊಡಗು ಜಿಲ್ಲೆಯ ಆಸ್ಪತ್ರೆಯಲ್ಲಿ ಸುಸಜ್ಜಿತವಾಗಿದೆ ಚೆನ್ನಾಗಿ ನಡೀತಾ ಇದೆ ಈಗ ರಕ್ತದಾನ ಮಾಡೋದ್ರಿಂದ ಏನಾದ್ರೂ ಸಮಸ್ಯೆ ಇದೆಯಾ ಅಂತ ಹೇಳೋದ್ರ ಬಗ್ಗೆ ಹೇಳ್ತೀರಾ ಸಮಸ್ಯೆ ಇಲ್ಲ ಈಗಾಗಲೇ ಹೇಳಿದಾಗೆ ನಾನು ಕೆಲವೊಂದು ಪ್ರಯೋಜನವನ್ನ ಪ್ರಯೋಜನವನ್ನ ಹೇಳಿದ್ರೆ ಸಮಸ್ಯೆ ತೊಂದರೆ ಆಗೋದಿಲ್ಲ ಈಗ ಕೊಡಗಿನಲ್ಲಿ ರಕ್ತದಾನವನ್ನ ಮಾಡುವಂತಹ ಸಂಘ ಸಂಸ್ಥೆಗಳು ಎಲ್ಲೆಲ್ಲ ಇದೆ ಹಾಗೆ ಈ ರಕ್ತದಾನ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅಂದರೆ ರಕ್ತವನ್ನು ಯಾವ ರೀತಿ ಸಂಗ್ರಹಿಸಿ ರಕ್ತ ನಿಧಿಗಳಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ನೀವು ಮಾಡ್ತೀರಿ ಈಗ ನೀವು ರೆಡ್ ಕ್ರಾಸ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದೀರ ನಿಮ್ಮ ಮೂಲಕ ಆಗಿರ್ಬೋದು ಅಥವಾ ಬೇರೆ ಸಂಘ ಸಂಸ್ಥೆಗಳ ಮೂಲಕ ಆಗಿರ್ಬೋದು ಯಾವ ರೀತಿ ಪ್ರಕ್ರಿಯೆ ನಡೆಯುತ್ತೆ ಕೊಡಗು ಜಿಲ್ಲೆಯಲ್ಲಿರುವ ಎಲ್ಲ ಸಂಘ ಸಂಸ್ಥೆಗಳು ತಾವು ಯಾರು ಅವರೇ ಆಗಿ ರಕ್ತದಾನ ಏರ್ಪಡಿಸಿ ಮಾಡೋಕ್ಕಾಗಲ್ಲ ಅವರು ರಕ್ತ ನಿಧಿ ಕೇಂದ್ರವನ್ನು ಸಂಪರ್ಕ ಮಾಡಿ ಅವರಿಂದ ದಿನಾಂಕವನ್ನು ನಿರ್ಧಾರಪಡಿಸಿ ರಕ್ತದಾನ ಶಿಬಿರಗಳನ್ನು ಏರ್ಪಡಿಸಬೇಕು ಮತ್ತೆ ಅವರು ಯಾವುದೇ ಶೇಖರಣೆ ಮಾಡೋದಾಗಲಿ ರಕ್ತವನ್ನ ಇದು ಮಾಡುವಂತಿಲ್ಲ ಮತ್ತೆ ಹೊರ ಜಿಲ್ಲೆಗಳಿಂದ ಬಂದು ಇಲ್ಲಿ ರಕ್ತದಾನವನ್ನ ಮಾಡಿ ತೆಗೆದುಕೊಂಡು ಹೋಗುವಂತಿಲ್ಲ ಇಲ್ಲಿಯ ಒಂದು ಅನುಮತಿಯನ್ನ ಪಡಿಬೇಕು ಅವರಿಗೆ ಲೈಸೆನ್ಸ್ ಇರಬೇಕು ಬ್ಲಡ್ ಬ್ಯಾಂಕ್ ಅಂದ್ರೆ ರಕ್ತ ನಿಧಿಯನ್ನ ಸ್ಥಾಪನೆ ಮಾಡಬೇಕಾದ್ರೆ ಅದಕ್ಕೆ ಅದ ಒಂದು ಲೈಸೆನ್ಸ್ ಅದಕ್ಕೆ ರೂಲ್ಸ್ ಇದೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಒಂದು ಸರ್ಕಾರದ ಭಾಗವಾಗಿರೋದ್ರಿಂದ ನಾವು ಅವರೊಂದಿಗೆ ಸೇರಿಕೊಂಡು ನಮ್ಮ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಸರ್ಕಾರದ ಅನುಮತಿ ಮೇರೆಗೆ ಸರ್ಕಾರದ ಒಟ್ಟಿಗೆ ಮಾಡುವ ಕೆಲಸ ಆದ ಕಾರಣ ನಾವು ಕೆಲಸವನ್ನ ಮಾಡ್ತೇವೆ ಇತರ ಸಂಘ ಸಂಸ್ಥೆಗಳು ರಕ್ತ ನಿಧಿಯನ್ನು ಸಂಪರ್ಕ ಮಾಡೋದಾಗಲಿ ಅಥವಾ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜೊತೆಗೂಡಿ ಕೆಲಸವನ್ನ ಮಾಡೋದ್ರಲ್ಲಿ ಮಾಡ್ತಾರೆ ನಮಗೆ ಈಗಾಗಲೇ ಸುಮಾರು ಕಾಲೇಜು ವಿದ್ಯಾರ್ಥಿಗಳು ಎನ್ ಸಿ ಸಿ ವಿದ್ಯಾರ್ಥಿಗಳು ನಮ್ಮ ಯುವ ರೆಡ್ ಕ್ರಾಸಿನ ಮೂಲಕ ರಕ್ತದಾನವನ್ನು ಮಾಡ್ತಾರೆ ಅಲ್ಲಿ ಸಂಗ್ರಹ ಮಾಡ್ತೇವೆ ಕಳೆದ ಬಾರಿ ನಾವು ಸುಮಾರು ಎಂಬತ್ತು ಯೂನಿಟ್ ಎನ್ ಸಿ ಸಿ ಕ್ಯಾಡೆಟ್ಗಳಿಂದ ಪಡ್ಕೊಂಡ್ವಿ ನಮ್ಮ ರಕ್ತ ನಿಧಿ ಕೇಂದ್ರ ಕೊಟ್ಟಿದ್ದೇವೆ ಮತ್ತು ನಮ್ಮದೇ ಆದ ರಕ್ತ ನಿಧಿ ಕೇಂದ್ರ ಮಂಗಳೂರು ಬೆಂಗಳೂರು ಮತ್ತು ಶಿವಮೊಗ್ಗ ಬಳ್ಳಾರಿ ರಾಮನಗರ ಉಡುಪಿ ಇಲ್ಲೆಲ್ಲ ನಮ್ಮದೇ ಆದ ರೆಡ್ ಕ್ರಾಸಿನದ್ದೇ ರಕ್ತ ನಿಧಿ ಇದೆ ಕೊಡಗು ಜಿಲ್ಲೆಯಲ್ಲಿ ಇನ್ನೂ ಪ್ರಾರಂಭ ಆಗಲಿಲ್ಲ ಮುಂದಿನ ದಿನಗಳಲ್ಲಿ ಪ್ರಾರಂಭ ಆಗ್ಬೋದು ಅದಕ್ಕಿರುವ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ ಅದರ ಕಟ್ಟಡ ಕಾಮಗಾರಿ ಮುಗಿಯದ ಕಾರಣ ನಮಗೆ ಆರಂಭ ಮಾಡಕ್ಕೆ ಆಗ್ಲಿಲ್ಲ ಈಗ ಕೊಡಗು ಜಿಲ್ಲೆಯಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದರಲ್ಲಿ ಮಾತ್ರ ಇದೆಯ ಮಾತ್ರ ರಕ್ತ ನಿಧಿ ಈಗ ನೀವು ರಕ್ತವನ್ನ ಸಂಗ್ರಹಿಸಿ ಅಲ್ಲಿಗೆ ಸಂಗ್ರಹಿಸಿ ಅವರ ಮೂಲಕವೇ ನಾವು ಸಂಗ್ರಹಿಸುತ್ತೇವೆ ಅವರ ಟೆಕ್ನಿಷಿಯನ್ ಅವರ ವೈದ್ಯರು ಬಂದೇ ಸಂಗ್ರಹಿಸಿ ಕೊಂಡೋಗ್ತಾರೆ ನಾವು ಶಿಬಿರಗಳನ್ನ ಆಯೋಜಿಸ್ತೇವೆ ಅದರಿಂದ ಅವ್ರು ಹೋಗ್ತಾರೆ ಹ ನೀವು ಪ್ರಚಾರ ಮಾಡುವಂತ ಕೆಲಸವನ್ನ ನೀವು ಮಾಡ್ತೀರಾ ಈಗ ಜನರಿಗೆ ಅರಿವನ್ನ ಅರಿವನ್ನ ಮೂಡಿಸ್ತೇವೆ ನಾವು ವಿವಿಧ ಕಾರ್ಯಕ್ರಮಗಳ ಮೂಲಕ ರಕ್ತದಾನದ ಅರಿವನ್ನು ಮೂಡಿಸ್ತೇವೆ ಇತರ ಈಗ ಏಡ್ಸ್ ಆಗಲಿ ಪ್ರತಿಯೊಂದಕ್ಕೂ ನಾವು ಅವರೊಂದಿಗೆ ಜೊತೆಗೂಡಿ ಕೆಲಸವನ್ನು ಮಾಡ್ತೇವೆ ಇದಲ್ದೆ ಈಗ ಈ ದಿನ ಕೊಡಗು ಯೂನಿವರ್ಸಿಟಿಯಲ್ಲಿ ಒಂದು ರಕ್ತದಾನ ಶಿಬಿರವನ್ನ ಜಿಲ್ಲಾ ಆಡಳಿತ ಮತ್ತು ರೆಡ್ ಕ್ರಾಸ್ ಎಲ್ಲ ಸೇರಿ ನಾವು ನಡೆಸ್ತಾ ಇದ್ದೇವೆ ಅದರಲ್ಲಿ ನಮ್ಮ ಕೊಡಗು ಜಿಲ್ಲಾ ಕಾಲೇಜಿನ ರಕ್ತ ನಿಧಿ ಕೇಂದ್ರ ಕೂಡ ಸೇರಿದೆ ಈಗ ರಕ್ತವನ್ನ ಸಂಗ್ರಹಿಸಿ ಎಷ್ಟು ಗಂಟೆಗಳಲ್ಲಿ ಅದನ್ನ ರಕ್ತ ನಿಧಿಗೆ ಮಾಡಬೇಕು ಅದಕ್ಕೆ ಸುಸಜ್ಜಿತ ವಾಹನ ಇದೆ ಆ ವಾಹನದ ಮೂಲಕ ರಕ್ತವನ್ನ ತರ್ತೇವೆ ಈಗ ನಮ್ಮಲ್ಲೂ ಕೂಡ ನಮ್ಮದೇ ಆದ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಒಂದು ಸುಸಜ್ಜಿತ ವಾಹನ ನಮ್ಮದೇ ಇದೆ ಸುಮಾರು ಎಂಬತ್ತು ಲಕ್ಷ ವೆಚ್ಚದ ಒಂದು ವಾಹನ ಇದೆ ಅದರಲ್ಲಿ ಪ್ರಯೋಗಾಲಯದಿಂದ ಹಿಡಿದು ಸ್ಟೋರೇಜ್ ಸೆಂಟರ್ ಎಲ್ಲವೂ ನಮ್ಮಲ್ಲಿ ಇದೆ ಒಂದು ದೊಡ್ಡ ಬಸ್ಸೇ ಇದೆ ಅದರಲ್ಲೂ ಕೂಡ ಸಾಗಿಸ್ತೇವೆ ಇಲ್ಲಾಂದ್ರೆ ನಮ್ಮ ರಕ್ತ ನಿಧಿ ಕೇಂದ್ರದ ವಾಹನದಲ್ಲಿ ಅದನ್ನು ಸಾಗಿಸ್ತೇವೆ ಹಾ ಹಾ ಈಗ ರಕ್ತದಾನದ ಬಗ್ಗೆ ಈಗ ಜನರಿಗೆ ಅರಿವನ್ನ ಮೂಡಿಸುವಂತ ನಿಟ್ಟಿನಲ್ಲಿ ಯಾವ ರೀತಿಯ ಕಾರ್ಯಕ್ರಮಗಳನ್ನೆಲ್ಲ ನೀವು ನಡೆಸ್ತೀರಿ ನಾವು ಕಾಲೇಜುಗಳಲ್ಲಿ ಯೂತ್ ರೆಡ್ ಕ್ರಾಸಿನ ಮೂಲಕ ಕೆಲವೊಂದು ವಿವರಣೆಯನ್ನು ಕೊಟ್ಟು ಆ ಮಕ್ಕಳಿಗೆ ಪ್ರೇರೇಪಣೆ ಕೊಟ್ಟು ರಕ್ತದಾನ ಮಾಡುವಂತೆ ತಿಳಿಸ್ತೇವೆ ಮತ್ತು ನಮ್ಮ ಕಾರ್ಯಕ್ರಮಗಳು ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಮಾಡುವ ಕಾರಣ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ವಾಲೆಂಟೀರ್ ಸರ್ವಿಸ್ ಇದು ಫ್ಲಡ್ ಇರಲಿ ಅಥವಾ ಕೋವಿಡ್ ಟೈಮಲ್ಲಿ ಕೋವಿಡ್ ಟೈಮಲ್ಲಿ ಸತತವಾಗಿ ನಾವು ನಮ್ಮ ಸಂಸ್ಥೆಯಿಂದ ನಮ್ಮ ವಾಲಂಟಿಯರ್ಸ್ ಕೆಲಸ ಮಾಡಿದ್ದಾರೆ ಆ ಸಂದರ್ಭ ನಾವು ಜನ ಮಧ್ಯೆ ಇದ್ದು ಕೆಲಸ ಮಾಡುವ ಯಾರು ಇದರಲ್ಲಿ ಒಬ್ಬ ಕಾರ್ಯದರ್ಶಿ ಅಂತ ಹೇಳಿದ್ರೆ ಆತ ಮೇಲೆ ಎಲ್ಲ ಎಲ್ಲರೂ ಸಮಾನರಾಗಿ ಕೆಲಸ ಮಾಡಬೇಕು ಮತ್ತೆ ನಮ್ಮನ್ನ ಮುನ್ನಡೆಸಿರೋ ಜಿಲ್ಲಾಧಿಕಾರಿ ನಮ್ಮ ಪೂರ್ಣ ಜವಾಬ್ದಾರಿ ಜಿಲ್ಲಾಧಿಕಾರಿಯವರು ಅಧ್ಯಕ್ಷರಾಗಿರ್ತಾರೆ ಅದರಿಂದ ಅವರ ಮೂಲಕ ನಾವು ನಡೆಸಿಕೊಂಡು ಹೋಗ್ತಾ ಇರ್ತೇವೆ ಜನರ ಪ್ರತಿಕ್ರಿಯೆ ಯಾವ ರೀತಿ ಇದೆ ಅಂದ್ರೆ ಈಗ ರಕ್ತದಾನ ಮಾಡೋದ್ರ ಬಗ್ಗೆ ಜನರು ಮುಂದೆ ಬರ್ತಿದಾರಾ ಹೇಗೆ ಮುಂದೆ ಬರೋದು ಕಡಿಮೆ ಕೊಡಗಿನಲ್ಲಿ ನಾವು ತಗೊಳ್ಳೋದ ಕೊಡಗಿನಲ್ಲಿ ಸಾಧಾರಣ ನಮ್ಮಲ್ಲಿ ಹೆಚ್ಚಿನ ಜನರು ಅವರೇ ಸ್ವಯಂ ಪ್ರೇರಿತರಾಗಿ ಬಂದು ದಾನ ಮಾಡುವವರಿದ್ದಾರೆ ಅಂತ ದಾನ ಮಾಡಿದವರಿಗೆ ಇಪ್ಪತ್ತೈದು ಸಾರಿ ಮಾಡಿದವರಿಗೆ ನಾವು ಈ ದಿನ ಅವರಿಗೆ ಗೌರವಪೂರ್ವಕವಾಗಿ ಬೆಂಗಳೂರಲ್ಲಿ ರಾಜ್ಯಪಾಲರಿಂದ ಒಂದು ಪ್ರಶಸ್ತಿ ಪತ್ರವನ್ನು ಕೊಡ್ತೇವೆ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಅಧ್ಯಕ್ಷರು ಕೂಡ ಅವರೇ ರಾಜ್ಯಾಧ್ಯಕ್ಷರು ರಾಜ್ಯಪಾಲರೇ ಅವರ ಮೂಲಕ ಒಂದು ಪ್ರಶಸ್ತಿ ಪತ್ರವನ್ನ ಕೊಡ್ತೇವೆ ಅದು ನಮ್ಮ ಜಿಲ್ಲೆಯಿಂದ ಈಗಾಗಲೇ ಒಬ್ಬರನ್ನ ರೆಕಮೆಂಡ್ ಮಾಡಿ ಕಳಿಸಿದ್ದೇವೆ ಹಾಗೆ ಇಲ್ಲಿ ಸುಮಾರು ಜನ ಇಪ್ಪತ್ತೈದಕ್ಕಿಂತ ಹೆಚ್ಚು ಬಾರಿ ಕೊಟ್ಟಂಥ ರಕ್ತದಾನಿಗಳಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿದ್ದಾರೆ ಇದ್ದಾರೆ ವಿವಿಧ ಇಲಾಖೆಗಳಲ್ಲಿ ಯುವಕ ಸಂಘಗಳಲ್ಲಿ ಹೀಗೆ ಹಲವಾರು ಸಂಘಟನೆಗಳಿಂದ ನಮಗೆ ರಕ್ತದಾನ ಮಾಡಿದಂಥ ವ್ಯಕ್ತಿಗಳು ಸಿಗ್ತಾರೆ ಈಗ ರೇಡಿಯೋದಲ್ಲಿ ಇರ್ಬೋದು ಅಥವಾ ನಮ್ಮ ಟಿ ವಿ ಮಾಧ್ಯಮದಲ್ಲಿ ಇರ್ಬೋದು ಹಾಗೆ ದಿನಪತ್ರಿಕೆಗಳಲ್ಲಿ ಇರ್ಬೋದು ಹೀಗೆ ರಕ್ತದಾನದ ಬಗ್ಗೆ ಮಹತ್ವವನ್ನು ಸಾರುವಂಥದ್ದು ಇದೆ ಜನರಿಗೆ ಅರಿವನ್ನು ಮೂಡಿಸುವಂಥದ್ದು ಇನ್ನೂ ಕೂಡ ನಾವು ಅದ್ರ ಬಗ್ಗೆ ಜಾಸ್ತಿ ಅರಿವನ್ನು ಮೂಡಿಸೋದಕ್ಕೆ ಈಗ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಇದನ್ನು ಜನರಿಗೆ ಜಾಗೃತಿಯನ್ನು ಮೂಡಿಸೋದಕ್ಕೆ ಅರಿವನ್ನು ಮೂಡಿಸೋದಕ್ಕೆ ಯಾವ ರೀತಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಬೋದು ಅಂತ ನೀವು ಹೇಳ್ತೀರಿ ಈಗ ಹಳ್ಳಿಗಳಲ್ಲಿ ನಾವು ಹೇಳಿದರೆ ಆ ಜನರಿಗೆ ಆ ತಿಳುವಳಿಕೆ ಮುಟ್ಟೋದು ಕಷ್ಟ ಅವರು ಯಾವಾಗ ರಕ್ತವನ್ನು ಕೊಟ್ಟರೆ ನಮಗೇನು ತೊಂದರೆ ಆಗುತ್ತೆ ಅಂತ ಹೆದ್ರಕೊಳ್ತಾರೆ ಸಾಧಾರಣ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಹೇಳೋದಾದರೆ ಇಲ್ಲಿಯ ಲೀಚ್ ಈ ಜಿಗಣೆ ಕಚ್ಚಿ ಕುಡಿದು ಹೋಗುವ ರಕ್ತವನ್ನು ಕೊಟ್ಟರೆ ಸಾಕು ಎಷ್ಟೋ ರಕ್ತ ಹೋಗುತ್ತೆ ಅಲ್ಲಿ ಅವರು ಧೈರ್ಯದಲ್ಲಿ ಬಿಟ್ಟಿರ್ತಾರೆ ಬಟ್ ನಾವು ತೆಗೆಯುವಾಗ ಅವರಿಗೆ ಏನೋ ಹೆದರಿಕೆ ನಮ್ಗೆ ಏನೋ ತೊಂದರೆ ಆಗುತ್ತೆ ಅಂತ ಆ ತೊಂದರೆ ಏನೂ ಆಗೋದಿಲ್ಲ ಅದರಿಂದ ಖಂಡಿತವಾಗಿ ಅವರು ಆರೋಗ್ಯವಂತ ಇದ್ದರೆ ರಕ್ತದಾನ ಮಾಡ್ಬೋದು ಆದರೆ ಧೈರ್ಯದಲ್ಲಿ ಬರುವ ಮಕ್ಕಳು ಹದಿನೆಂಟು ವರ್ಷದ ಮಕ್ಕಳು ಬರ್ತಾರೆ ಕೆಲವರು ಮಿಡ್ಲ್ ಏಜಿನವರು ಬರೋದು ಕಷ್ಟ ಕೆಲವು ಇಲಾಖೆಯವರು ಕೊಟ್ಟವರೇ ಕೊಡ್ತಾ ಇರ್ತಾರೆ ಧೈರ್ಯ ಇಲ್ಲ ಆ ಧೈರ್ಯವನ್ನು ತುಂಬ ಕೆಲಸವನ್ನ ಮಾಡ್ತೇವೆ ಈ ಅರಿವನ್ನ ಹಳ್ಳಿ ಹಳ್ಳಿಯಲ್ಲಿ ಕೂಡ ಮಾಡಬಹುದು ಅಂತ ಅನ್ಸೋದಿಲ್ವಾ ಇರಬಹುದು ಕೊಡಗು ಜಿಲ್ಲೆಯಲ್ಲಿ ಅಂಗನವಾಡಿಗಳಲ್ಲಿ ಹೋಗಿ ಕೊಡಗು ಜಿಲ್ಲೆಯಲ್ಲಿ ಸ್ವಲ್ಪ ಕಷ್ಟಕ್ಕೆ ಸಾಧ್ಯ ಯಾಕೆಂದ್ರೆ ಜನಸಂಖ್ಯೆ ಕಡಿಮೆ ಅವರ ಮಧ್ಯೆ ನಾವು ಹಳ್ಳಿ ಹಳ್ಳಿಗಳಿಗೆ ಹೋಗಿ ಆಗೋದಿಲ್ಲ ಯಾವ್ದಾದ್ರು ಶಾಲಾ ಕಾಲೇಜುಗಳಲ್ಲಿ ಅದರ ಪ್ರಚಾರವನ್ನ ಮಾಡಬಹುದೇ ಹೊರತು ಹಳ್ಳಿಗಳಿಗೆ ಹೋಗಿ ಮಾಡೋದು ಸ್ವಲ್ಪ ಕಷ್ಟ ಕಾಲೇಜುಗಳಲ್ಲಿ ನಮ್ಮ ಒಂದು ಕಾರ್ಯಕ್ರಮವನ್ನು ಹಾಕಿ ರಕ್ತದಾನ ಮಾಡಿ ಹೇಳಿ ಅವರಿಗೆ ಪ್ರಚಾರ ಮಾಡಿ ಅವರ ಮೂಲಕ ಅವರ ತಂದೆ ತಾಯಿಗಳಿಗೆ ಹೋಗಿ ಹಳ್ಳಿಗೆ ಹೋಗಿ ಹಾಗೆ ಬರಬೇಕು ಹೊರತು ನಾವು ಗ್ರಾಮ ಮಟ್ಟಗಳಲ್ಲಿ ಹೋಗಿ ಪ್ರಚಾರ ಮಾಡೋದು ಸ್ವಲ್ಪ ಕಷ್ಟಕ್ಕೆ ಸಾಧ್ಯ ಹ್ಮ್ ಈಗ ಬಹುಶಃ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಅವರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ಈಗ ಅಂಗನವಾಡಿಗಳಲ್ಲಿ ಇರ್ಬೋದು ಅಥವಾ ಯಾವುದೇ ಆಸ್ಪತ್ರೆಗಳಲ್ಲಿ ಇರ್ಬೋದು ಬಹುಶಃ ಅವ್ರು ಕೂಡ ಮಾಡ್ಬೋದು ಅಂತ ಅನ್ಸುತ್ತೆ ಈ ಬಗ್ಗೆ ಕಷ್ಟಕ್ಕೆ ಸಾಧ್ಯ ಅವರಿಗೆ ಬೇಕಾದ ಕೆಲಸದ ಜವಾಬ್ದಾರಿಗಳು ತುಂಬಾ ಇರ್ತದೆ ಅವರಿಗೆ ಈ ಕೆಲಸವನ್ನ ಮಾಡೋದು ಕಷ್ಟಕರ ಆಗ್ಬೋದು ಆದ್ರೂ ಮಧ್ಯದಲ್ಲಿ ಒಂದು ಅರಿವನ್ನ ಮೂಡಿಸುವಂತ ಒಂದಿಷ್ಟು ಅವರಿಗೆ ಪ್ರೋತ್ಸಾಹ ಯುವಕ ಸಂಘಗಳು ಅಥವಾ ಪಂಚಾಯಿತಿಗಳು ಇಂಥವರು ಯಾರಾದರೂ ಪ್ರಯತ್ನ ಪಟ್ಟು ಮುಂದೆ ಬಂದು ಬಂದು ಈ ಪ್ರಚಾರ ಕಾರ್ಯವನ್ನ ತಕೊಂಡ್ರೆ ಸ್ವಲ್ಪ ಜನ ಬರ್ಬೋದು ಅಂತ ಅನ್ಸುತ್ತೆ ಮುಖ್ಯವಾಗಿ ಮಕ್ಕಳಲ್ಲಿ ಕೂಡ ಮನವರಿಕೆ ಮಾಡಿಕೊಡಬಹುದು ಈಗ ಶಿಕ್ಷಕರಾಗಿರ್ಬೋದು ಶಿಕ್ಷಕ ಸಣ್ಣ ಮಕ್ಕಳ ಹದಿನೆಂಟು ವರ್ಷದ ಒಳಗಿನ ಪ್ರಾಯದ ಜನರಿಂದ ನಾವು ರಕ್ತವನ್ನ ಪಡೆಯುವಂತಿಲ್ಲ ಹದಿನೆಂಟು ವರ್ಷದ ಮೇಲ್ಪಟ್ಟು ಅಂತ ಹೇಳಿದ್ರೆ ಕಾಲೇಜುಗಳು ಪಿಯುಸಿಯ ನಂತರ ಬರುತ್ತೆ ಅಂತ ವಿದ್ಯಾರ್ಥಿಗಳಿಗೆ ನಮ್ಮ ಯೂತ್ ರೆಡ್ ಕ್ರಾಸ್ ವತಿಯಿಂದ ನಾವು ಸಾಕಷ್ಟು ಪ್ರಚಾರವನ್ನ ಕೊಡ್ತೇವೆ ನಮ್ಮ ಘಟಕಗಳು ಎಲ್ಲ ಕಾಲೇಜುಗಳಲ್ಲಿದೆ ಯೂನಿವರ್ಸಿಟಿಗಳಲ್ಲಿದೆ ಅಲ್ಲಿ ಯೂತ್ ರೆಡ್ ಕ್ರಾಸಿನ ಕೋಆರ್ಡಿನೇಟರ್ ಇರ್ತಾರೆ ಅಲ್ಲೇ ಬ್ಲಡ್ ಡೊನೇಷನ್ ಕ್ಯಾಂಪ್ಗಳನ್ನ ಮಾಡ್ತಾರೆ ಹಾಗಾಗಿ ಅಲ್ಲಿ ಸಾಕಷ್ಟು ಅರಿವನ್ನ ಮೂಡಿಸ್ತಾ ಇರ್ತಾರೆ ಅದಲ್ಲದೆ ರೆಡ್ ರಿಬ್ಬನ್ ಕ್ಲಬ್ ಅಂತ ಒಂದಿದೆ ಅವರು ಮಾಡ್ತಾರೆ ರೋಟ್ರಿ ಲಯನ್ಸ್ ಹೀಗೆ ಹಲವಾರು ಸಂಸ್ಥೆಗಳು ಕೂಡ ಪ್ರಚಾರವನ್ನ ಮಾಡ್ತಾರೆ ಆ ಮಟ್ಟದಲ್ಲಿ ಹೋಗುತ್ತೆ ಆದರೆ ಹಳ್ಳಿಯಲ್ಲಿ ಪ್ರಚಾರ ಮಾಡೋದು ಅಷ್ಟೊಂದು ಸುಲಭವಾದ ಮಾತಲ್ಲ ಮತ್ತೆ ಅಲ್ಲಿ ಅವರು ತಿಳ್ಕೊಳ್ಳೋದು ಕಷ್ಟಕರ ಬಹುಶಃ ಈ ಕಾರ್ಯಕ್ರಮವನ್ನು ಕೇಳಿದ ನಂತರ ಆದರೂ ಕೂಡ ಜನರು ಎಚ್ಚೆತ್ಕೊಳ್ತಾರೆ ಸ್ವಲ್ಪ ಅದ್ರ ಬಗ್ಗೆ ಅರಿವನ್ನು ಮೂಡಿಸ್ಕೊಂಡು ಅವರು ಮುಂದೆ ಬರ್ತಾರೆ ಅಂತ ಅಂದ್ಕೊಳ್ಬೋದು ಅಂತ ಅನಿಸುತ್ತೆ ನನಗೆ ಅಂದರೆ ಅವರಿಗೆ ಕೂಡ ಆರೋಗ್ಯ ವೃದ್ಧಿ ಆಗುತ್ತೆ ಜ್ಞಾನ ವೃದ್ಧಿ ಆಗುತ್ತೆ ಈಗ ಅದರಿಂದ ಏನೂ ತೊಂದರೆ ಇಲ್ಲ ಅಂತಂದರೆ ಇನ್ನೊಂದು ಜೀವವನ್ನು ಉಳಿಸ್ಬಹುದು ಅಂತಾದರೆ ನಾವು ಯಾಕೆ ಮಾಡಬಾರ್ದು ಅಂತ ಅಂದ್ಕೊಳ್ತಾರೆ ಅಂತ ನನಗೆ ಅನಿಸುತ್ತೆ ಖಂಡಿತವಾಗಿ ನಮ್ಮ ಕೊಡಗಿನ ಜನತೆ ಮಾಡಬಹುದು ಅಂತ ಅನಿಸುತ್ತೆ ಯಾಕೆಂದ್ರೆ ಸೈನ್ಯದಲ್ಲಿ ಕೆಲಸ ಮಾಡಿದವರು ಅವರಿಗೆಲ್ಲ ಇದರ ಅನುಭವ ಇರುತ್ತೆ ಅಂತ ಅವರು ಮುಂದೆ ಬರಬಹುದು ಈಗ ಕಳೆದ ಬಾರಿ ಮಾಜಿ ಸೈನಿಕರ ಸಂಘದಿಂದ ಕೂಡ ಒಂದು ರಕ್ತದಾನ ಶಿಬಿರವನ್ನ ಮಾಡಿದ್ರು ಹಾಗೆ ಅವರು ಮಾಡಬಹುದು ಅಂತ ಅನಿಸುತ್ತೆ ಹೌದು ಈಗ ಕೆಲವೊಂದು ಕುಟುಂಬಗಳಲ್ಲಿ ಏನೋ ಒಂದು ಕಷ್ಟ ಬರುತ್ತೆ ಅಪಘಾತ ಆಗಿರ್ಬೋದು ಅಥವಾ ಏನೋ ಒಂದು ರಕ್ತದ ಅವಶ್ಯಕತೆ ತುರ್ತಾಗಿ ಬಂದಾಗ ಅಯ್ಯೋ ರಕ್ತ ಸಿಗೋದಿಲ್ಲ ಅಂತ ಹೇಳಿ ಅವರು ಪೇಚಾಡ್ತಾರೆ ಆ ಸಂದರ್ಭದಲ್ಲಿ ಅವ್ರಿಗೆ ಅದ್ರದ್ದು ಅನುಭವ ಆಗಿರುತ್ತೆ ಹಾಗಾಗಿ ಬೇರೆಯವರು ಕೂಡ ಇದರ ಬಗ್ಗೆ ಯೋಚನೆ ಮಾಡಬೇಕು ಅಂತ ನನಗೆ ಅನಿಸುತ್ತೆ ಯಾಕೆಂತಂದರೆ ರಕ್ತದಾನಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ ರಕ್ತ ಸಂಗ್ರಹದಲ್ಲಿ ಕೊರತೆ ಇದೆ ಅಂತ ಆದರೆ ರಕ್ತದ ಬೇಡಿಕೆಯನ್ನು ಹೇಗೆ ಪೂರೈಸೋದಕ್ಕೆ ಸಾಧ್ಯ ಆಗುತ್ತೆ ಹೌದು ಇಲ್ಲಿ ರಕ್ತದಾನ ಮಾಡಿದವರಿಗಿಂತ ರಕ್ತ ಅಗತ್ಯಕ್ಕೆ ಬಂದಾಗ ನಮ್ಮನ್ನ ಸಂಪರ್ಕ ಮಾಡುವವರು ತುಂಬಾ ಜನ ಹೌದು ಸಂಪರ್ಕ ಮಾಡಿ ನಮಗೆ ರಕ್ತ ಕೊಟ್ಟಿಲ್ಲ ಅಂತಾರೆ ರಕ್ತ ದಾನಕ್ಕೆ ಯಾರು ಮೊದಲು ಬರೋದಿಲ್ಲ ಆದ್ರೆ ನಮ್ಮಲ್ಲಿ ಆ ಸಮಯದಲ್ಲಿ ರಕ್ತ ಇಲ್ಲದ್ರೆ ಕಷ್ಟಕ್ಕೆ ಸಾಧ್ಯ ಕೆಲವೊಂದು ಗ್ರೂಪ್ಗಳು ನಮ್ಮಲ್ಲಿ ಲಭ್ಯ ಇದ್ರೆ ನಾವು ಕೊಡ್ಬೋದು ಹೌದು ಅದು ಗ್ರೂಪ್ಗೆ ಅನ್ವಯವಾಗುವಂತೆ ಕೊಡೋದಕ್ಕೆ ಸಾಧ್ಯ ಎಲ್ಲ ರಕ್ತವನ್ನ ಕೊಡೋದಕ್ಕೆ ರಕ್ತವನ್ನ ಕೊಡಬೇಕಾದ್ರೆ ಅವರ ವೈದ್ಯರಿಂದ ಚೀಟಿಯನ್ನ ಬರ್ಕೊಂಡು ಬಂದು ಮಾಡಿ ನಂತರ ಹೌದು 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 ನೀವಾಗಲೇ ಒಂದು ಮಾತು ಹೇಳಿದ್ರಿ ರಕ್ತವನ್ನ ಹಾಗೆ ಉತ್ಪತ್ತಿ ಮಾಡಲಿಕ್ಕೆ ಆಗೋದಿಲ್ಲ ಈಗ ನೀರನ್ನೇನಾದ್ರೂ ತುಂಬಿಸ್ಬೋದು ಆದರೆ ರಕ್ತವನ್ನು ತುಂಬಿಸ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಈ ಬಗ್ಗೆ ಜನರು ಎಚ್ಚೆತ್ಕೊಳ್ತಾರೆ ಅಂತ ಅನ್ಕೊಳ್ಳೋಣ ಹಾಗೆ ಜನರಿಗೆ ಏನು ಕಿವಿ ಮಾತುಗಳನ್ನ ಹೇಳಲಿಕ್ಕೆ ಸಲಹೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಅಂದ್ರೆ ರಕ್ತದಾನ ಮಾಡೋಕ್ಕೆ ಮುಂದೆ ಬಂದರೆ ಅವರ ಅಗತ್ಯ ಕಲದಿದ್ರು ಇನ್ನೊಬ್ಬರಿಗೆ ಅಗತ್ಯಕ್ಕಾದರೂ ರಕ್ತ ದೊರೆಯುತ್ತೆ ನಾವು ಅದನ್ನು ಸೌಲಭ್ಯವನ್ನು ಕಲ್ಪಿಸ್ಬೋದು ನಾವೇನು ತುಂಬ ತೆಗೆದೇನು ಇಟ್ಕೊಳ್ಳೋದಿಲ್ಲ ಲಭ್ಯತೆ ಎಷ್ಟು ಬೇಕು ಅಷ್ಟು ಮಾತ್ರ ಯಾಕೆಂದರೆ ಅದನ್ನು ಇಟ್ಕೊಳ್ಳೋಕಾಗೋದಿಲ್ಲ ಒಂದು ಇಷ್ಟು ಸಮಯ ನಂತರ ಅದು ವೇಸ್ಟ್ ಆಗುತ್ತೆ ಅದರಿಂದ ನಾವು ನಮ್ಮಲ್ಲಿ ದಾಸ್ತಾನ ಇದ್ರೆ ನಾವು ತಗೊಳ್ಳುವಂಥ ಪರಿಸ್ಥಿತಿ ಇರೋದಿಲ್ಲ ನಮ್ಮಲ್ಲಿ ಈಗ ನಮ್ಮ ರೆಡ್ ಕ್ರಾಸ್ ಯೂನಿಟ್ ಇಲ್ಲದೆ ನಮ್ಮದೇ ಆದ ಒಂದು ವಾಹಿನಿ ಇದೆ ಬೆಂಗಳೂರಲ್ಲಿ ರಕ್ತ ವಾಹಿನಿ ಅಂತ ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ ನಮ್ಮ ಒಂದು ಸ್ಟೋರಲ್ಲಿ ಜಾಸ್ತಿ ಇದ್ರೆ ಅದನ್ನು ಇನ್ನೊಂದು ಕಡೆಗೆ ಬೇಕಾದಲ್ಲಿಗೆ ತಲುಪಿಸುವ ವ್ಯವಸ್ಥೆಯನ್ನು ಮಾಡ್ತೇವೆ ಈಗ ನಮ್ಮದು ಇಲ್ಲಿ ಕೊಡಗು ಜಿಲ್ಲೆಯಲ್ಲಿ ಇಲ್ಲದ ಕಾರಣ ನಾವು ಆ ಒಂದು ಸಂಪರ್ಕವನ್ನು ಪಡ್ಕೊಳ್ಳಲಿಲ್ಲ ಮುಂದಿನ ದಿನಗಳಲ್ಲಿ ಪಡ್ಕೊಂಡ್ರೆ ಬೆಂಗಳೂರಿಂದ ಮಡಿಕೇರಿ ಮಂಗಳೂರಿಗೆ ನಾವೊಂದು ಸಂಪರ್ಕವನ್ನು ಸಾಧಿಸಿದರೆ ಅಗತ್ಯಕ್ಕೆ ಸರಿಯಾಗಿ ರಕ್ತ ಪೂರೈಕೆ ಆಗ್ಬೋದು ಅನಿಸುತ್ತೆ ರಕ್ತದಾನ ಮಾಡಲು ಯಾವುದೇ ಹಿಂಜರಿಕೆ ಇಲ್ಲದೆ ಆರೋಗ್ಯವಂತರು ಹದಿನೆಂಟರಿಂದ ಅರವತ್ತು ವರ್ಷದ ಒಳಗಿನ ವ್ಯಕ್ತಿಗಳು ಬಂದು ರಕ್ತದಾನ ಮಾಡಿ ಸ್ವಯಂ ಪ್ರೇರಿತರಾಗಿ ನಮ್ಮ ಕೆಲವೊಂದು ರಕ್ತದಾನ ಶಿಬಿರಗಳನ್ನ ಆಯೋಜಿಸಿದಾಗ ತಾವುಗಳು ಬಂದು ಸಹಕರಿಸಿ ಅಂತ ಕೇಳ್ಕೊಳ್ತೇನೆ ಮತ್ತೊಮ್ಮೆ ನಮ್ಮ ಶ್ರೋತೃಗಳಿಗೆ ನೆನಪಿಸೋಣ ಗಂಡಸರು ಹೆಂಗಸರು ಅಂದ್ರೆ ಮಹಿಳೆಯರು ಪುರುಷರು ಅಂತ ಹೇಳಿ ಯಾವ ಭೇದ ಇಲ್ಲದೆ ರಕ್ತದಾನವನ್ನ ಮಾಡಬಹುದು ಪುರುಷರು ಮೂರು ತಿಂಗಳಿಗೊಮ್ಮೆ ಹಾಗೆ ಮಹಿಳೆಯರು ನಾಲ್ಕು ತಿಂಗಳಿಗೊಮ್ಮೆ ಮಾಡಬಹುದು ಇನ್ನೊಮ್ಮೆ ಅದನ್ನ ಒತ್ತಿ ಹೇಳೋಣ ಹದಿನೆಂಟು ವರ್ಷದಿಂದ ಅರವತ್ತು ವರ್ಷದ ಒಳಗಿರುವ ಎಲ್ಲ ಆರೋಗ್ಯವಂತ ವ್ಯಕ್ತಿಗಳು ರಕ್ತದಾನ ಮಾಡಬಹುದು ಗಂಡಸರು ಮೂರು ತಿಂಗಳಿಗೊಮ್ಮೆ ಹಾಗೂ ಮಹಿಳೆಯರು ನಾಲ್ಕು ತಿಂಗಳಿಗೊಮ್ಮೆ ರಕ್ತದಾನ ಮಾಡಬಹುದು ಆರೋಗ್ಯವಂತ ಹ್ಮ್ ಹಾಗೆ ಹದಿನೆಂಟು ವರ್ಷ ಮೇಲ್ಪಟ್ಟ ಆರೋಗ್ಯವಂತರು ಯಾರು ಬೇಕಾದರೂ ಮಾಡ್ಬೋದು ಅರವತ್ತು ವರ್ಷದ ಅರವತ್ತು ವರ್ಷದ ಒಳಗೆ ಮುರಳೀಧರ್ ಅವರೇ ಒಳ್ಳೆಯದು ಇಷ್ಟು ಹೊತ್ತು ರಕ್ತದಾನಿಗಳ ದಿನದ ಸಂದರ್ಭದಲ್ಲಿ ರಕ್ತದಾನದ ಮಹತ್ವ ಈ ದಿನದ ಆಚರಣೆಯ ಮುಖ್ಯ ಉದ್ದೇಶ ಹಾಗೆ ಇದರಿಂದ ಆಗುವಂಥ ಪ್ರಯೋಜನಗಳು ಯಾವ ರೀತಿ ಜ್ಞಾನ ವೃದ್ಧಿಯಾಗುತ್ತೆ ಆರೋಗ್ಯ ವೃದ್ಧಿಯಾಗುತ್ತೆ ಅಂತ ಹೇಳಿ ಶ್ರೋತೃಗಳಿಗೆ ಒಂದು ಸಲಹೆ ಸೂಚನೆಗಳನ್ನ ಕೊಟ್ಟಿದ್ದೀರಿ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡಿದ್ದಕ್ಕೆ ಆಕಾಶವಾಣಿ ಪರವಾಗಿ ಹಾಗೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ